बीजापुर में इस दिवाली मेटालिक्स का धमाका ऑफर। इस दिवाली मेटालिक्स स्टाइलिश वेयर शॉप से खरीदी करें और पाए 30-50% की बड़ी छूट। यही नहीं, बच्चों के लिए इस दिवाली दशहरे के चलते 50% का मेगा डिस्काउंट भी पाए मेटालिक्स स्टाइलिश वेयर में। डिस्काउंट के अलावा ग्राहकों के लिए गिफ्ट हैम्पर्स भी। गाइस, गर्ल्स और किड्स के स्टाइलिश कपड़ों के लिए आज ही विजिट करें मेटालिक्स स्टाइलिश वेयर, अपोजिट कैसेस कॉम्प्लेक्स, अक्का महादेवी रोड क्रॉस, BLD रोड, बिसाइड गंज, विजयपुर। आज देश भर में रामायण रचयिता आदिकवि महर्षि वाल्मीकि जयंती मनाई जा रही है। इस मौके पर बीजापुर जिला भर में भी कई कार्यक्रमों का आयोजन हुआ। देखिए। ಪುರಾತನ ಮಹಾಕಾವ್ಯದಂತದ ಇಲಿಯಡ್ ಮತ್ತು ಒಡೆಸ್ಸಿ ಅದರ ಒಂದು 7ರಷ್ಟು ಇದೆ ಗಾತ್ರದಲ್ಲಿ ನೋಡಿದಾಗ 100ಕ್ಕಿಂತ 7ರಷ್ಟು ಹೆಚ್ಚಿನದಾಗಿ ಇದು ಇದೆ. ಇನ್ನು ಮುಖ್ಯವಾಗಿ ಇದರಲ್ಲಿ ಎಷ್ಟು ಪದಗಳನ್ನು ಬಳಸ್ತಾರಪ್ಪ ಅಂದ್ರೆ 480,002 ಪದಗಳ ಮೂಲಕ ರಾಮಾಯಣವನ್ನು ಅವರು ರಚಿಸಿದ್ದಾರೆ. ಸೊ ಈ ಮೂಲಕ ರಾಮಾಯಣವನ್ನು ಕೊಟ್ಟಂತ ಕೀರ್ತಿ ವಾಲ್ಮೀಕಿ ಕವಿಗೆ ಸಲ್ಲುತ್ತದೆ. ರಾಮಾಯಣದಲ್ಲಿ ಹಲವಾರು ಒಂದು ಏನು ವ್ಯಕ್ತಿತ್ವಗಳನ್ನ ಹಲವಾರು ವ್ಯಕ್ತಿಗಳ ಮೂಲಕ ಜಗತ್ತಿನಲ್ಲಿ ನಡೆಯಬಹುದಾದಂತಹ ಒಂದು ವ್ಯಕ್ತಿತ್ವ, ವ್ಯಕ್ತಿತ್ವದ ಬದಲಾವಣೆ, ವ್ಯಕ್ತಿಗಳು, ವ್ಯಕ್ತಿಗಳ ನಡವಳಿಕೆಗಳು, ಇವರ ಬಗ್ಗೆ ಎಲ್ಲವನ್ನು ಕೂಡ ಸುಮಾರು 24,000 ಶ್ಲೋಕಗಳಲ್ಲಿ ರಾಮಾಯಣದಲ್ಲಿ ಅವರು ಬರೆದಿದ್ದಾರೆ. ಅಲ್ಲಿ ಕಾಡಿನಲ್ಲಿ ಅಥವಾ ರಸ್ತೆಯಲ್ಲಿ ತಿರುಗಾಡುವಂತಹ ಜನರಿಗೆ ಹೆಚ್ಚಿನ ಹಿಂಸೆಯನ್ನು ಕೊಟ್ಟು ಆಭರಣಗಳನ್ನು ಕಿತ್ಕೊಂಡು ಹಿಂಗೆ ಜನರಿಗೆ ಎಲ್ಲ ತರನಾದಂತ ಹಿಂಸೆಗಳನ್ನು ಕೊಡ್ತಾ ಇದ್ದಂತ. ಆಗ ಇಷ್ಟೆಲ್ಲ ಅವನ ಪಾಪಗಳು ತುಂಬಿ ಅವ ಜನರಿಗೆ ಕೊಟ್ಟಂತ ಕಾಟಗಳು ಅವು ಎಲ್ಲ ತುಂಬಿ ಒಂದು ದಿನ ಅಲ್ಲಿ ಒಬ್ರು ಮಹರ್ಷಿಗಳು ಹೊಂಟಿದ್ರಂತ. ಆ ಹಾದಿಯಲ್ಲಿ ಹೋಗೋ ಮುಂದಾಗ ಅವರು ಅವ್ರ ಬಲ್ಲಿ ಅದೇ ರೀತಿ ಮಾಡಕ್ ಹೋದಾಗ, ನಮ್ಮಲ್ಲಿ ಏನು ಇಲ್ಲಪ್ಪ, ನಾವು ಇಷ್ಟು ಸನ್ಯಾಸಿಗಳು, ನಮ್ಮಲ್ಲಿ ಆಭರಣ ನಾವು ಏನು ಇಲ್ಲ, ಇಷ್ಟೊಂದು ನೀ ಕ್ರೂರತನ ಮಾಡ್ತಿ, ಜನರಿಗೆ ಹಿಂಸೆ ಕೊಡ್ತೀವಿ,
ನಾಳೆ ದೇವ್ರ ಹತ್ರ ಹೋದಾಗ ನೀ ಎಷ್ಟು ಒಳ್ಳೇದನ್ನ ಮಾಡಿ ಅಥವಾ ನೀ ಏನ್ ಹೊತ್ಕೊಂಡ್ಬಂದಿ ಅಂತ ಕೇಳಿದಾಗ ಏನಂತ ಹೇಳ್ತೀನಿ ನೀನು ದೇವ್ರ ಹತ್ರ ಅಂತ ಕೇಳಿದ್ರಂತವ್ರು. ಆವಾಗ ಅವ ಅನ್ನಂತ, ಏನ ಅಷ್ಟು ಜನರಿಗೆ ಪಡ್ದಿನಿ, ಇಷ್ಟು ಜನರಿಗೆ ಪಡ್ದಿನಿ, ನಾ ಇಷ್ಟೊಂದು ಆಭರಣಗಳನ್ನ ಕಳ್ಳತನ ಮಾಡೀನಿ, ಇದನ್ನೆಲ್ಲ ಮಾಡೀನಿ, ಇದು ನೀ ಕೊಟ್ಟಂತ ಜನರಿಗೆ ಹಿಂಸೆ ಅಲ್ಲ, ಅರ್ಧ ಎಲ್ಲ ಪಾಪವನ್ನ ನೀನೇ ಹೊತ್ಕೋತಿಯಲ್ಲ ಅಂದಾಗ ಅವಾಗ ಅವಂಗ ತಿಳಿತದಂತ, ಹೌದು ನೀನ್ ಇಷ್ಟೆಲ್ಲ ಪಾಪಗಳನ್ನ ನೀನ್ ಹೊತ್ಕೊಂಡಿಯಲ್ಲ, ಇದನ್ನ ನಿನ್ನ ಮಕ್ಕಳು ಅಥವಾ ನಿನ್ನ ಹೆಂಡತಿ ಇವ್ರಿಗೆ ಯಾರಿಗಾದ್ರೂ ನೀನ್ ಸರಿ ಸಮಾನವಾಗಿ ಕೊಡ್ತೀಯನು ನಿನ್ನ ಪಾಪಗಳನ್ನ, ಅವರನ್ನ ಸಾಕ್ಲಾಕ್ ನೀ ಇಷ್ಟೊಂದು ಹಿಂಸೆಗಳನ್ನ ಕೊಟ್ಟಿ ಜನರಿಗೆ, ಈ ಹಿಂಸೆಗಳನ್ನ ಕೊಟ್ಟಂತವ ನಾಳೆ ನಿನ್ನ ಮಕ್ಕಳಿಗೆ ಅಥವಾ ನಿನ್ನ ಹೆಂಡತಿಗೆ ಈ ತರ ಅರ್ಧ ಭಾಗವನ್ನ ನೀ ಕೊಡ್ತೀಯನ ಅವ್ರು ತಗೋತಾರ ನೀನ್ ಪಾಪವನ್ನು ಅಂತ ಕೇಳಿದಾಗ ಅವಾಗ ಅವ್ರೆ ತಗೋತಾರ, ನೀ ಮಾಡಿದ್ದು ನೀನೇ ಹೊತ್ಕೊಳ್ಳೋದು, ನೀ ಮಾಡಿದ್ದು ನೀನೇ ಹೊತ್ಕೊಳ್ಳೋದು, ಹಾಗಾಗಿ ಮತ್ತೆ ನೀ ದೇವ್ರ ಮುಂದೆ ಹೋದಾಗ ಏನ್ ಹೇಳ್ತೀನಿ ಅಂದ್ರೆ ಈ ಪಾಪವನ್ನ ನೀನೇ ಮಾಡಿದಿ, ನೀನೇ ಹೊತ್ಕೊಳ್ಳೋದು, ಆ ಶಿಕ್ಷೆಯನ್ನು ನೀನೇ ಅನುಭವಿಸುದು. ಅವಾಗ ನೋಡಪ್ಪ ಇಷ್ಟೆಲ್ಲ ಮಾಡುವಂತ ನೀನು ತೊಂದ್ರೆ ಮತ್ತು ತಾಪತ್ರಯ ಮತ್ತು ಜನರಿಗೆ ಕೊಡುವಂತ ಹಿಂಸೆ ಅವ್ರದೆಲ್ಲ ನೀನು ಪಾಪವನ್ನ ನೀ ಹೊತ್ಕೋತಿದ್ದಿ, ನಾಳೆ ನೀನೇ ಅನ್ಭವಿಸುದು, ದೇವ್ರ ಮುಂದೂ ಕೂಡ ನೀನೇ ಹೇಳೋದು, ಅದಕ್ಕೆ ಇದನ್ನೆಲ್ಲ ಬಿಟ್ಟು ಇನ್ ಬ್ಯಾಗರ ಒಳ್ಳೆ ಮನುಷ್ಯ ಆಗು ಅಂತ ಹೇಳಂದು ಅವ್ರು ಆಶೀರ್ವಾದ ಮಾಡ್ತಾರಂತ. ಆಶೀರ್ವಾದ ಮಾಡಿದಾಗ ಅವ್ರಿಗೆ ಅವಾಗ ಹೌದಲ್ಲ ನಾ ಇಷ್ಟೊಂದು ಜನರಿಗೆ ಹಿಂಸೆ ಕೊಟ್ಟಿನಿ, ಇಷ್ಟೊಂದು ಪಾಪಗಳನ್ನ ಮಾಡೀನಿ, ಇದನ್ನ ದೇವ್ರ ಹತ್ರ ಹೋದಾಗ ನಾನೇ ಹೇಳೋದಲ್ಲ ಅಂತಂದಾಗ ಅವಾಗ ಅವ್ರಿಗೆ ಜ್ಞಾನೋದಯ ಆದ ಕೂಡಲೇನೆ ಇನ್ ಮೇಲೆ ನೀನು ಮಾತಾಡುವಂತ ಮಾತುಗಳು ಸೂಕ್ಷ್ಮವಾಗಿರ್ಲಿ ಮತ್ತು ನೀನು ಏನೇ ಮಾತಾಡಿದ್ರು ಕೂಡ ಶ್ಲೋಕವಾಗಿ ಅಥವಾ ಒಂದು ನೀನು ಬರೆಯುವಂತ ಅರ್ಥಗಳು ಪದಗಳು ಹೊರಹೊಮ್ಮಲಿ ಅಂತ ಹೇಳ ಅನ್ನುವಂತ ಆಶೀರ್ವಾದ ಕೊಟ್ಟಾಗ ಅವರು ಪ್ರತಿಯೊಂದು ಅವಾಗ್ಲಿಂದ ಚೇಂಜ್ ಆಗಿ ತಾವು ಮಾತಾಡುವಂತ ಮಾತುಗಳನ್ನ ಆ ಶ್ಲೋಕದ ರೂಪದಲ್ಲೇನೆ ಬರಾಕತ್ತುವಂತ ಅವುಗಳನ್ನ ಅವ್ರು ಬರ್ಕೋತ ಹೋದ್ರಂತ ಮುಂದೆ ಅದ ಒಂದು ಆ ದೇವರ ರಾಮನ ಕುರಿತು ಮತ್ತು ರಾಮಾಯಣ ಮಹಾಭಾರತ ಇವು ಎಲ್ಲವನ್ನು ಒಳಗೊಂಡಂತವು ನಮ್ಮ ಕಾವ್ಯಗಳು ಅದಾವಲ್ಲ ಅಲ್ಲಿ ಈ ರಾಮಾಯಣ ಅನ್ನುವಂತದ್ದು ವಾಲ್ಮೀಕಿಯವ್ರ ಕೈಯಾಗ ರಚನೆ ಆಯ್ತು. ಕಹನಿ ಉನ್ನ ಕೈಸೆ ಥೇ ಕಹಾ ಥೇ ಕಹಾ ಪೈದಾ ಹುಏ ಏಕ್ ಡಾಕು ಥೇ ಡಾಕು ರಹನೆ ಕೆ ಬಾವಜೂದ್ ಭೀ ಹನಿ ಆಗೇ ಹನಿ ಏಕ್ ಅಚ್ಛೇ ಕಾಬಿಲ್ ಇನ್ಸಾನ್ ಬನ್ ಗಯೆ ಅಚ್ಛೇ ಹಸ್ತಿ ಬನ್ ಗಯೆ ಅಪ್ನೇ ಹನಿ ಇಲ್ಮ್ ಕಿ ಬುನಿಯಾದ್ ಪರ ರಾಮಾಯಣ ಕೋ ಹನಿ ಲಿಖಾ ಉನ್ನೋ ಆಜ್ ಹನಿ ಪೂರೆ ಹಿಂದೂಸ್ತಾನ್ ಮೇ ಹಮಾರೇ ಹಿಂದೂ ಭಾಯಿ ಲೋಗ್ ಉಸ್ಕೋ ಹನಿ ಬಡಿ ಮುಕದ್ದಸ್ ಕಿತಾಬ್ ಸಮಜಿ ಜಾತಿ ಹೈ ಜಿಸ್ ತರಹ ಹಮಾರಿ ಕಿತಾಬ್ ಕುರಾನ್ ಹೈ ಉನ್ನೋ ಹನಿ ಉಸ್ ಕಿತಾಬ್ ಮುಕದ್ದಸ್ ಸಮಜಾ ಜಾತಿ ಹೈ ಇಸಿಲೇ ಹನಿ ಇನ್ಕೆ ತನ್ ಕಹಾನಿ ಮೇ ಶುಕ್ರಿಯಾ ಅದಾ ಕರ್ತೇವೆ ಆಜ್ ಹನಿ ಹಮಾರೇ ಇಸ್ ಪ್ರೋಗ್ರಾಮ್ ಮೇ